ಅವ್ರು ಗೊತ್ತದ ಯಾರು ಎಷ್ಟೆಷ್ಟು ಬ್ಲಸ್ಟರ್ ಅದಾರು, ಏನು ಮಾಡ್ಲಿಕ್ಕಿದ್ದಾರೆ, ಎಷ್ಟು ವರ್ಕ್ ಮಾಡ್ಲಿಕ್ಕಿದ್ದಾರೆ, ಜನರ ಸಮೀಪರು ಏನು ಎಷ್ಟು ಹೋಗಿದ್ದಾರೆ, ಮತ್ತು ಜನರ ಕೆಲಸಗಳನ್ನ ಎಷ್ಟು ಮಾಡ್ತಾಯಿದ್ರು, ಎಲ್ಲ ರಿಪೋರ್ಟ್ ಇರ್ತದ್ರು ಅವ್ರಿಗೆ. ಅವ್ರ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹಾಕಿರ್ತದೆ. ಗೃಹ ಖಾತೆ ಪರಮೇಶ್ವರ ಏನವರು ಅವರ ವಿಚಾರಗಳು ಬಂದು ಹೇಳಬೇಕಾಗ್ತದೆ ಡೆವಲಪ್ಮೆಂಟ್ ಇದ್ರ ಸಹಿತ. ಅಂದಾಗ ಇವೆಲ್ಲ ಗೊತ್ತಿರ್ತವೆ ಅವ್ರಿಗೆ, ಇಲ್ಲಂತಲ್ಲ. ಮತ್ತು ತಾವು ಅವ್ರು ಭ್ರಷ್ಟ ಇದ್ದೀವಿ, ಆ ವ್ಯವಹಾರ ಮಾಡಿಸ್ತಾ ಇದ್ದೀವಿ ಅಂತ ಅವ್ರಿಗೂ ಗೊತ್ತದೆ. ಆದರೆ ಇವತ್ತು ಏನಾಗಿದ್ರೆ ಅವ್ರಿಗೂ ಅನಿವಾರ್ಯ ಆದಂಗೆ ಆಗಿಬಿಟ್ಟದೆ. ಅಂಥವ್ರು ಸಹವಾಸ ಸಿಕ್ಕಿದ್ರಿಂದಾಗಿ ಅವ್ರಿಗೂ ಸಹಿತ ಅವ್ರು ತಪ್ಪು ಮಾಡಿದ ಅನಿವಾರ್ಯ ಕಾರಣಗಳಿಂದಾಗಿ ಒಬ್ರಿಗೊಬ್ಬರಿಗೆ ಚಿಕ್ಕ ಮಾಡ್ಕೊತ ಹೊರಟಿದ್ದಾರೆ. ಇದರಿಂದ ಏನಾಗುವುದಿಲ್ಲ. ಸುಮ್ಮನೆ ಈಗ ನಾವು ಪತ್ರಿಕೆಯವರು ಮೀಡಿಯಾದವರು ಒಂದು ಚರ್ಚೆ ಮಾಡೋದು ನಮಗೊಂದು ಸಬ್ಜೆಕ್ಟ್ ಆಗ್ತದೆ, ಮಾತಾಡೋದು ನಮ್ಮ ಸಹ, ನಾವು ಹೋರಾಟ ಮಾಡೋದು ನಮ್ಮ ಉದ್ಯೋಗ ಆಗಿರ್ತದೆ. ಅದಕ್ಕೆ ನಾವು ಉದ್ಯೋಗಕ್ಕಾಗಿ ಚರ್ಚೆ ಮಾಡ್ತಾ ಇದ್ದೀವಿ, ವಿನಃ ಇದನ್ನು ಓಡಿಸ್ಬೇಕು, ಇದು ಬದಲಾಗಬೇಕು ಅನ್ನೋದು ನಮ್ಮ ಒಂದು ಪತ್ರಿಕಾ ರಂಗದಲ್ಲೂ ಇಲ್ಲ ಯಾರಲ್ಲೂ. ಭಾಳ ಜನ ನೋಡ್ತಾ ಇದ್ದೀನಿ ನಾನು, ಸಾಕಷ್ಟು ನೀವು ನೋಡಿದ್ದೀರಿ. ಆ ಚರ್ಚೆ ಮಾಡಿ ಸುದ್ದಿ ಮಾಡಿ ಬಿಟ್ಬಿಡೋದು ಅಷ್ಟ. ಅದನ್ನು ಬದಲಾಯಿಸ್ಬೇಕಪ್ಪ ಅಂತನ್ನುವಂಗೆ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕೇಂದ್ರ ಯಾವುದಪ್ಪ ಅಂದ್ರೆ ಮೀಡಿಯಾ. ಅದನ್ನ ಕೆಲಸ ನಮ್ಮ ಮೀಡಿಯಾದವರು ಮಾಡೋದಿಲ್ಲ. ಅವರು ಅವ್ರಿಗೆ ಬೈದ್ರಿ, ಅವ್ರಿಗೆ ಅವ್ರಿಗೆ ಆರೋಪ ಮಾಡಿದ್ರಿ, ಅವ್ರಿಗೆ ಹೀಯಾಳಿಸಿದ್ರಿ, ಟಿಕ್ಕ ಮಾಡಿದ್ರಿ. ಇದನ್ನು ಹೇಳೋದಷ್ಟ. ಡಿ ಕೆ ಶಿ ಅವರಪ್ಪ ಅವ್ರಿಗೆ ಆರೋಪ ಮಾಡಿಬಿಟ್ಟು, ಎಷ್ಟಿದ್ರಿ 63 ನಿಮ್ಮ ಆಸ್ತಿ ಅಂದ ತಕ್ಷಣ ನೀವು ಈ ಕಡೆ ಇನ್ನೊಬ್ಬ ಆರೋಪ ಮಾಡು, ನೀ ಟೆಂಟದಾಗಿದ್ದಿ ಹ್ಯಾಂಗೆ ಹೊರಗೆ ಬಂದಿ ಅಂತೇಳಿ ಈ ಒಂದು ರೀತಿಯಿಂದ ಒಬ್ಬರು ಮುಚ್ಕೊಂಡು ಹೋಗೋದು. ಬಟ್ ಒಂದು ಕೆಲವೊಮ್ಮೆ ಒಂದಿಷ್ಟು ಒಳ್ಳೆಯ ರಾಜಕಾರಣಿಗಳು ಅದಾರಿಲ್ಲಂತಲ್ಲ, ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ಬೋದು. ಒಬ್ಬರು ಹೆಚ್ಚು ವಿಶ್ವನಾಥ ಅಂತೇಳಿ ನಡಕ್ಕೆ ಅವ್ರಿಗೆ ದೋಸ್ತಿ ಕೆಟ್ಟಿತ್ತು. ಇಬ್ಬರು ಕುರುಬ ಸಮಾಜದವರು ಮತ್ತು ಒಬ್ಬ ಮೂರ್ತ ಕಾಂಗ್ರೆಸ್ಸಿಗರವರು ಹೆಚ್ ವಿಶ್ವನಾಥ್ ಅವರು, ಅವರು ಒಂದು ಕಡೆ ಹೇಳೋ ಮುಂದೆ ಹೇಳ್ತಾ ಇದ್ದಾರೆ ಮೂರ್ತ ಸಿದ್ದರಾಮಯ್ಯವ್ರು ಭ್ರಷ್ಟರಲ್ಲರಿ ಅಂತ ಹೇಳ್ತಾರೆ. ಆದರೆ ಜೀವನದ ಈ ರಾಜಕೀಯ ಅಂತ್ಯ ಸಮಯದಲ್ಲಿ ಇದನ್ಯಾಕೆ ಮಾಡಿದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಅವರು ನಿಜವಾಗಿಯೂ ಇವತ್ತು ಸಿದ್ದರಾಮಯ್ಯನವರು ಇಷ್ಟೆಲ್ಲ ಮಾತಾಡಿಸ್ಕೊಳ್ಳೋಕ್ಕಿಂತಲೂ ಪಾಪ ಹೆಣ್ಮಗಳು ಒಳ್ಳೆ ಹೆಣ್ಮಗಳು, ಎಲ್ಲೂ ಇಲ್ಲಿವರೆಗೆ ಪಾರ್ವತಿಯವರು ನಮ್ಮ ಹೊರಗೆ ಇಲ್ಲೂ ಕಂಡಿಲ್ಲ. ಒಬ್ಬ ಅಕ್ಕೋ ಒಬ್ಬ ತಾಯಿಯು ಜಾಗದಲ್ಲಿ ಇದ್ದ ಹೆಣ್ಮಗಳು ಅವ್ರ ಹೆಸರು ತಂದು ಹೇಳ್ದಿದ್ದಾಗ ಆ 63 ಕೋಟಿ 73 ಕೋಟಿ 42 ಸೈಟು ಎಷ್ಟಿದಾವೆ ಅವ್ರನ್ನು ಸರ್ಕಾರ ಅಲ್ಲೇ ಮುಡಾಕಿ ವಾಪಸ್ ಮಾಡಿದ್ರೆ ಚೆನ್ನಾಗಿತ್ತು ಅವ್ರದು. ಯಾಕಂದ್ರೆ ಅವ್ರಿಗೇನಾದ್ರೂ ಅವಶ್ಯಕತೆಯೂ ಇಲ್ಲ, ಸಾಕಷ್ಟು ಅವ್ರಿಗೆ ಬೆಳೆದು ನಿಂತಿದ್ದಾರೆ. ಅವ್ರು 16-17 ಸೈಟ್ ಸಲುವಾಗಿ ಹೆಸರು ಕೇಳಿಸೋದ್ರೆ ಏನಾಗ್ತದೆ, ಅದೆಷ್ಟದೋ ಅದು ಕೊಡಬೇಕು ಅನ್ನೋಂಥ ಮಾತು ಅವ್ರು ಮಾತಾಡ್ತಾರೆ. ಇದು ನೋಡಿದಾಗ ಅದಾರ ಅಲ್ಲೂ ಒಳ್ಳೆಯವರು ಇದ್ದಾರೆ. ಆದರೆ ಪ್ರಮಾಣ ಏನಾಗಿತ್ತಪ್ಪ ಅಂದ್ರೆ ಈ ಭ್ರಷ್ಟ ವ್ಯವಸ್ಥೆಗಳಿಗೆ ಸಿಕ್ಕೊಂಡು ಒಳ್ಳೆಯವ್ರ ಸಹಿತ ದುಷ್ಟಾಗುವಂಥ ಪರಿಸ್ಥಿತಿ ಬಂದಿದೆ. ನಾವು ಪ್ರಾಮಾಣಿಕವಾಗಿ ಇದ್ದೀವಿ ಅಂದ್ರೂ ಕೂಡ ನಮ್ಗೆ ಇರುಗಡೆ ಆಗಿಲ್ಲ. ಅಟ್ಮಾಸ್ಫಿಯರ್ ಹೆಂಗಾಗ್ಬಿಡುತ್ತೆ ಅಂದ್ರೆ ನೀನ್ ಇರ್ಲೇಬೇಕು, ಇಲ್ಲಾಂದ್ರೆ ನೀವು ನಮ್ಮವರಲ್ಲ, ನಮ್ಮವರಲ್ಲ, ನಮ್ಗಳ ಮಧ್ಯೆ ಸರ್ವೈವ್ ಮಾಡಕ್ ಆಗಲ್ಲ ಅನ್ನೋ ರೀತಿ ಆಗ್ಬಿಟ್ಟಿರುತ್ತೆ. ಓಕೆ, ಇವಾಗ ಈ ಸಮಾವೇಶಗಳನ್ನ ನೀವು ನಡೆಸ್ತಾ ಇದ್ದಾರೆ, ಇಂಥ ಕಡೆ ಪಾದಯಾತ್ರೆ, ಇಂಥ ಕಡೆ ಜನಾಂದೋಲನ, ಸೇಮ್ ರಸ್ತೆಗಳಲ್ಲೇ ಇರೋದ್ರಿಂದ ಇನ್ನು ತಮ್ಮ ಜನಬಲ ಪ್ರದರ್ಶನ ಮಾಡೋಕೆ ಹೊರಟಿದಾರ ಎರಡೂ ಪಕ್ಷದವರು, ಅಥವಾ ಏನು ಅವ್ರವ್ರಿಗೆ ಟಕ್ಕರ್ ಕೊಡ್ತ ಏನ್ ತೋರ್ಸಕ್ ಹೋಗ್ಬಿಟ್ಟು? ಏನು ಇಲ್ಲ ರೀ, ಈಗೇನಾಗಿದೆಪ್ಪ ಅಂದ್ರೆ ಸಿದ್ದರಾಮಯ್ಯರು ಅವ್ರಿಗೆ ತಮ್ಮ ಕುರ್ಚಿ ಉಳಿಸಬೇಕು, ಕಾಂಗ್ರೆಸ್ ಅವ್ರಿಗೆ ತಮ್ಮ ಗೌರ್ಮೆಂಟ್ ಉಳಿಸಬೇಕು ಅನ್ನೋದು ಮೂಡೋದು. ಇದರಿಂದ ಒಂದು ಏನು ಒಳ್ಳೆಯದಾಗಿದೆಪ್ಪ ಅಂದ್ರೆ ಕಾಂಗ್ರೆಸ್ಸಿಗೆ ಈಗ ಸಿದ್ದರಾಮಯ್ಯನವ್ರ ಕುರ್ಚಕ್ಕೆ ಕಾಂಗ್ರೆಸ್ನಾಗ ಯಾರು ಸ್ಪರ್ಧ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಈಗ ಅವರು ನೋಡ್ರಿ, ಸರ್ಕಾರ ಇದ್ರೆ ನೀವೇನಾದರೂ ಉಳಿಯೋಕೆ ಸಾಧ್ಯ ಇದೆ, ಬೆಳೆಯೋಕೆ ಸಾಧ್ಯ ಇದೆ. ಸರ್ಕಾರ ಹೋಯ್ತಂದ್ರೆ ಏನು ಮಾಡೋದು? ಅದಕ್ಕಾಗಿ ಇವತ್ತವರು ಮತ್ತು ಸಿದ್ದರಾಮಯ್ಯ ಕುರ್ಚಿ ಫೆವಿಕಾಲ್ ಇದ್ದಂಗೆ ಆಗ್ಯದ. ಮೋಸ್ಟ್ಲಿ ಆ ಕುರ್ಚಿ ಅವ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ, ಡಿ ಕೆ ಶಿ ಅವ್ರು ತುಂಬ ಮಾಡ್ಕೊಂಡು ಹೋಗ್ಲಿಕ್ಕಿಲ್ಲ ಅನ್ನುವಂಥ ಮಾತು ಸಿದ್ದರಾಮಯ್ಯನವರು. ಹಾಗಾಗಿ ಡಿ ಕೆ ಶಿ ಅವ್ರನ್ನೂ ಸಹಿತ ಡಿ ಕೆ ಶಿ ಅವ್ರಿಗೆ ಅನಿವಾರ್ಯ ಆಗ್ಯದ. ಇಲ್ಲ ಏನಾದರೂ ಮಾಡಿದ್ರು ಮತ್ತು ಅಧಿಕಾರ ಹೋಗಿದ್ದ ಬಂದು ಕಡೆಗೆ ಮುಗಿತಿರೋದ ನೀ ಏನೋ ಮಾಡೋಕ್ಕೆ ಸಾಧ್ಯ ಇದೆ. ಬೆಂಗಳೂರು ಕೈಯಾಗದ ಬೆಂಗಳೂರು ಏನು ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತು ನೆಕ್ಸ್ಟ್ ನನಗೆ ಅವಕಾಶ ಇದೆ, ಇನ್ನೂ ಏಜ್ ಇದೆ ಅನ್ನುವಂಥ ಸಮಾಧಾನ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಆಗತ್ತಾಗಿಲ್ಲ. ಹೀಗಾಗಿ ಒಂದು ಕೆಲವು ದಿನ ಆದರೂ ಸಹಿತ ಮುಗಿಯುವರೆಗೆ ಕುರ್ಚಿ ಮಾತ್ರ ಭದ್ರ ಆಗಿ ಉಳಿದದ. ಮತ್ತು ಅದನ್ನು ಈಗಾಗಲೇ ಕಾಂಗ್ರೆಸ್ಗಳಿಂದ ನಿರ್ಧಾರ ಮಾಡೋದನ್ನು ಸುದ್ದಿಗಳಿದ್ದಾವೆ. ಸಿದ್ದರಾಮಯ್ಯವರು ಇಳಿಸುವಾಗಿಲ್ಲ, ಬೇಕಾದದ್ದು ಎದುರಿಸೋದನ್ನು ಒಕ್ಕಟ್ಟಿನಿಂದ ಅನ್ನುವಂಥದ್ದು. ಹೀಗಾಗಿ ಬಿ ಜೆ ಪಿ ಗುರು ಸಿದ್ದರಾಮಯ್ಯ ಇಳಿಸಲೇಬೇಕಂತ ಹೊಟ್ಟೆಗೆ ಬಿದ್ದಿದ್ದರಿಂದಾಗಿ ಅದು ಸಿದ್ದರಾಮಯ್ಯಗೆ ವರ ಆಗಿ ಪರಿಣಾಮ ಸರಿಗತ್ತದ ಅಂತ. ಇಲ್ಲ ಕಾಂಗ್ರೆಸ್ ಆಗಿ ಜಗಳ ಹತ್ತಿತ್ತು, ಅವ್ರವ್ರು ಬಳದ್ರೆ ಏನೋ ಒಂದು ಆಗ್ತಿತ್ತು. ಅಷ್ಟರೊಳಗೆ ಬಿ ಜೆ ಪಿಗರು ಈ ಕೆಲಸ ಮಾಡೋದು ಇದ್ರೆ ಹೊಂದಾಣಿಕೆ ಇತ್ತು, ಯಾರಿಗೆ ಗೊತ್ತಿಲ್ಲ. ಅದು ಯಡಿಯೂರಪ್ಪನವರು ಮೂರ್ತಿ ಸಿದ್ದರಾಮಯ್ಯ ಉಳಿಸ್ಕೊಟ್ರು ಯಾರಿಗೆ ಗೊತ್ತು? ನಮ್ಮ ಎದ್ದವ್ರು ಎಲ್ಲರೂ ಹೇಳ್ಬೋದು, ಹೇಳಕ್ಕೆ ಸಾಧ್ಯ ಇಲ್ಲ. ಈ ಸಮಾವೇಶ ಒಂದು ವೇಳೆ ಎರಡೂ ಪಕ್ಷದ ಸಮಾವೇಶಗಳು, ಈ ಕಡೆ ಸಮಾರೋಪ ಸಮಾವೇಶ, ಇತ್ತ ಕಡೆ ಜನಾಲೋಂದನ ಸಮಾವೇಶ, ಎರಡೂ ಕೂಡ ಒಂದೇ ದಿನ ನಡೆದ್ರೆ ಏನನ್ಸುತ್ತೆ? ಯಾವ ಕಡೆ ಜನಬಲ ಜಾಸ್ತಿ ಆಗುತ್ತೆ, ಯಾವ ಅಭಿಮಾನಿಗಳು ಜಾಸ್ತಿ ಆಗುತ್ತೆ, ಜಾಸ್ತಿ ಜನರಿಗೆ ದುಡ್ಡು ಕೊಟ್ಟು
ಈಗ ಸಮಾವೇಶ ಬರೋದು ದುಡ್ಡು ತೊಗೊಂಡ ಬರ್ತಾವ ಎಲ್ಲ ಬರೋದೇ ಇಲ್ಲ. ಅವ್ರಿಗೆ ಊಟ ಕೊಡಬೇಕು, ಮಧ್ಯಾಹ್ನ ಕೊಡಬೇಕು, ಸಂಜೆ ಹೋಗು ಮುಂದೆ ಸಂಜೆ ಹೋಗು ಮುಂದೆ ಅವ್ರಿಗೆ ಬಟ್ಟೆಗೆ ಕೊಡ್ಬೇಕು ಎಣ್ಣೆ ತೊಗೊಂಡ್ರೆ ಅವ್ರಿಗೆಲ್ಲ ಅಷ್ಟು ಕೊಟ್ಟು ಕಳಿಸ್ಬೇಕು ಅಂದಾಗ ಬರ್ತಾರೆ. ಈಗ ಹೆಂಡತಿ ಮೊದಲಿನ ಬರೋದಿಲ್ಲ, ಮೊದಲು ನಾವು ಸಣ್ಣವರಿದ್ದಾಗ ಒಬ್ಬ ಊರಿಗೆ ನಮ್ಮ ಊರಿಗೆ ನಾವು ಯಾರೋ ರಾಜಗಿರಿ ಬಂದ್ರೆ ಓಡಿ ಹೋಗ್ತಿದ್ರು, ನಮ್ಮ ಮುಂದೆ ಕೂಡ್ತಿದ್ರು, ಏನು ಮಾತಾಡ್ತಾರಪ್ಪ ಇವತ್ತೆ ಇವತ್ತು ಹಂಗೆ ಯಾರು ಇಲ್ಲ ಇವತ್ತು ಇವ್ರಿಗೆ ಬರ್ಸಿದ್ರು.